ಏನ್ ನಮ್ಮನ್ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ ಈ ಡೈಲಾಗ್ ಇವಾಗ ಯಾಕೆ ಹೇಳ್ತಾ ಇದ್ದೀವಿ ಅಂತ ಕನ್ಫ್ಯೂಸ್ ಆಯ್ತಾ ಹೌದು ಆಗ್ಲೇಬೇಕು ವಿಷಯ ಏನಂದ್ರೆ ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ಅದನ್ನ ಹಾಳು ಮಾಡಲು ಸಾವಿರಾರು ಜನ ಕಾಯ್ತಾ ಇರ್ತಾರಂತೆ ಅದು ರಾಕಿಂಗ್ ಸ್ಟಾರ್ ಯಶ್ಗೆ ಎದುರು ತೊಡೆ ತಟ್ಟುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ರಾಕಿ ಬಾಯಿ ಎದುರು ಸವಾಲೆಸೆದಿದ್ದ ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ರೇಸ್ ನಿಂದ ಹಿಂದೆ ಸರಿದಿದ್ದಾರೆ ಆದ್ರೆ ಯಾಕೋ ತಮಿಳು ಇಳೆಯ ದಳಪತಿ ಮಾತ್ರ ರಾಕಿ ಬಾಯಿ ಎದುರು ಬಂದೇ ಬರ್ತೀನಿ ಅನ್ನುವಂತಿದೆ ಸ್ವತಃ ವಿಜಯ್ ಫ್ಯಾನ್ಸ್ ಅವರೇ ಬೇಡ ಬೇಡ ಅಂದ್ರು ವಿಜಯ್ ಹಾಗೂ ಅವರ ಬೀಸ್ಟ್ ಸಿನಿಮಾ ತಂಡ ಮಾತು ಕೇಳ್ತಿಲ್ಲ ಸಾವಿರಾರು ಅಲ್ಲ ಕೋಟ್ಯಂತರ ಜನ ಬಂದ್ರು ಯಶ್ ಅವರ ದಾಖಲೆಗಳನ್ನ ಟಚ್ ಮಾಡೋದಕ್ಕೂ ಆಗಲ್ಲ ಕೆಜಿಎಫ್ ಸಿನಿಮಾ ಮೂಲಕ ಯಶ್ ಮಾಡಿರೋ ದಾಖಲೆಗಳ ಬಳಿ ಬರಲು ಅದೆಷ್ಟೋ ಸಿನಿಮಾಗಳ ಪ್ರಯತ್ನ ನಡೆಸುತ್ತಲೇ ಇದೆ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ಏಪ್ರಿಲ್ 14ಕ್ಕೆ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರೋದು ಗೊತ್ತೇ ಇದೆ ಇದೀಗ ತಮಿಳು ನಟ ವಿಜಯ್ ಅಭಿನಯದ ಬೀಸ್ಟ್ ಸಿನಿಮಾ ಕೂಡ ಏಪ್ರಿಲ್ 13ಕ್ಕೆ ತೆರೆಗೆ ಬರುವುದಾಗಿ ಚಿತ್ರತಂಡ ಅನೌನ್ಸ್ ಮಾಡಿದೆ ವಿಜಯ್ ಸಿನಿಮಾ ಕೆಜಿಎಫ್ ಟೂ ಜೊತೆಗೆ ಅಖಾಡ ಕೇಳಿಯಲು ಸಜ್ಜಾಗಿದೆ ಕೆಜಿಎಫ್ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾದಾಗ ಬಾಲಿವುಡ್ನ ಬಾದಶಾ ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ರಿಲೀಸ್ ಆಗಿತ್ತು ಆದ್ರೆ ರಾಕಿ ಬಾಯ್ ಅಬ್ಬರದ ಮುಂದೆ ಝೀರೋ ಮಕಾಡೆ ಮಲಗಿತ್ತು ಇದೀಗ ತಮಿಳು ನಟ ವಿಜಯ್ ಅಭಿನಯದ ಬೀಸ್ಟ್ ಸಿನಿಮಾ ಕೂಡ ಏಪ್ರಿಲ್ 13ರಂದೇ ತೆರೆಗೆ ಬರುವುದಕ್ಕೆ ಸಿದ್ಧವಾಗಿದೆ ಇಷ್ಟು ದಿನ ಗಾಸಿಪ್ ರೂಪದಲ್ಲಿ ಇದ್ದ ಈ ಸುದ್ದಿ ಈಗ ಅಧಿಕೃತ ಆಗಿಬಿಟ್ಟಿದೆ ಸಿನಿಮಾ ನಿರ್ಮಾಣ ಸಂಸ್ಥೆ ಈ ವಿಚಾರವನ್ನ ಅಧಿಕೃತವಾಗಿ ಹೇಳಿಕೊಂಡಿದೆ ಕೆಜಿಎಫ್ ಟೂ ತಮಿಳಿಗೂ ಡಬ್ ಆಗಿ ತೆರೆ ಕಾಣ್ತಾ ಇದೆ ಒಂದೊಮ್ಮೆ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗದೇ ಇದ್ರೆ ಈ ಚಿತ್ರದ ಕಮಾಯಿ ಹೆಚ್ಚಲಿದೆ ಇದಕ್ಕೆ ತಡೆ ನೀಡಬೇಕು ಎಂದು ಪರಭಾಷಿಗರು ಪ್ಲಾನ್ ರೂಪಿಸಿದಂತಿದೆ ಈ ಕಾರಣಕ್ಕೆ ಕಾಲಿವುಡ್ ನಿಂದ ಬೀಸ್ಟ್ ಚಿತ್ರವನ್ನ ಸ್ಪರ್ಧೆಗೆ ಇಳಿಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಪ್ಲೀಸ್ ರಾಕಿ ಬಾಯಿ ಎದುರು ತೊಡೆ ತಟ್ಟಬೇಡಿ ಎಂದು ವಿಜಯ್ ಫ್ಯಾನ್ಸ್ ಬೀಸ್ಟ್ ಚಿತ್ರತಂಡದವರಿಗೆ ಮನವಿ ಮಾಡಿಕೊಳ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಇದುವರೆಗೂ ಕೋಟ್ಯಾನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್